ಅಪಘಾತ. ಮೈಸೂರು ದಸರಾ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸುವ ಮೂಲಕ ದಸರಾ ಮೆರವಣಿಗೆಗೆ ಚಾಲನೆ ನೀಡಿದರು. ಮೈಸೂರು ಅರಮನೆ ಆವರಣದಲ್ಲಿರುವ ನಂದಿ ಧ್ವಜಕ್ಕೆ ಮಧ್ಯಾಹ್ನ 2:59 3:20 ಶುಭ ಮಕರ ಲಗ್ನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ದಸರಾ ಮೆರವಣಿಗೆಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಸಿಎಂ ಯಡಿಯೂರಪ್ಪ, ಕೊರೋನಾ ಹಿನ್ನೆಲೆಯಲ್ಲಿ ಈ ಬಾರಿ ಸರಳವಾಗಿ ದಸರಾ ಆಚರಣೆ ಮಾಡಲಾಗುತ್ತದೆ ಎಂದು ಮಾಧ್ಯಮದ ಮುಂದೆ ಮಾತನಾಡಿದರು. ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮದ ವೀಕ್ಷಣೆ ಮಾಡುತ್ತಿರುವ ಎಲ್ಲ ಇನ್ನವರಿಗೆ ವಿಶ್ವವಾದ ವಾತಾವರಣ ನಿರ್ವೀಕ್ಷಣೆಗಳಲ್ಲಿ ಇದು ನನ್ನ ಅರಿಸಿಕೆಯನ್ನು ಸಾಮಾಜಿಕವಾಗಿ ಬರ್ತಿದೆ.
ವಿಶ್ವರೂಪಿ ಪಡೆ. ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ವಿಜಯದಶಮಿ ಮೆರವಣಿಗೆ ಉದ್ಘಾಟನೆ ನೆರವೇರಿಸಿದ್ದೇನೆ. ಮೈಸೂರು ದಸರಾ ಮಹೋತ್ಸವಕ್ಕೆ ಅದರದೇ ಆದಂತಹ ಒಂದು ಐತಿಹಾಸಿಕ ಪರಂಪರೆ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಭಾರತೀಯ ಸಂಸ್ಕೃತಿಯ ಚರಿತ್ರೆಯಲ್ಲೇ ಇಷ್ಟೊಂದು ಕಾಲ ನಡೆದು ಬಂದಿರುವ ಮತ್ತೊಂದು ಹಬ್ಬ ಕಾಣಲು ಸಿಗೋದಿಲ್ಲ, ಬಹಳ ಅಪರೂಪ. ಕನ್ನಡ ನಾಡಿನ ಕಲೆ ಸಂಸ್ಕೃತಿ ಬಿಂಬಿಸುವ ದೇಶ ವಿದೇಶದ ಜನರ ಆಕರ್ಷಿಸುವ ದಸರಾ ಭವನ ಈ ಬಾರಿ COVID-19 ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸ್ತಾ ಇದ್ದೇವೆ. ಸಂಪ್ರದಾಯಕ್ಕೆ ಸೀಮಿತವಾಗಿ ಆಚರಣೆ ಮಾಡುವುದು ಈ ಬಾರಿ ಅನಿವಾರ್ಯವಾಗಿತ್ತು. ಜನಸಂದಿನಿ ಸೇರಿದಂತೆ ದಸರಾ ಸಂದರ್ಭದಲ್ಲಿ ಹಮ್ಮಿಕೊಳ್ಳುತ್ತಿದ್ದ ಬಹುತೇಕ ಕಾರ್ಯಕ್ರಮವನ್ನು ಅನಿವಾರ್ಯವಾಗಿ ರದ್ದುಪಡಿಸಿದ್ದೇವೆ. ದುಷ್ಟ ಸಂಹಾರ ಶಿಷ್ಟರ ರಕ್ಷಣೆ ಮಾಡಿದ ಹಿನ್ನೆಲೆಯ ನಾಡ ಹಬ್ಬ ಇದು. ಹೊಸ ಚೈತನ್ಯ ಉತ್ಸಾಹ ಆತ್ಮವಿಶ್ವಾಸವನ್ನು ಮೂಡಿಸಿಕೊಳ್ಳಲು ನವರಾತ್ರಿ ಮುನ್ನುಡಿಯಾಗುತ್ತೆ. COVID-19 ಹಾಗೂ ಅತಿವೃಷ್ಟಿಯಿಂದ ನಾಡಿನ ಜನತೆ ಸಂಕಷ್ಟದಲ್ಲಿದ್ದಾರೆ, ಆದರೆ ಇವುಗಳ ವಿರುದ್ಧ ನಾವು ವಿಜಯ ಸಾಧಿಸುತ್ತೇವೆ ಎಂಬ ವಿಶ್ವಾಸ ನಮಗೆಲ್ಲರಿಗೂ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಗತ್ಯ ಇರುವಂಥ ಎಲ್ಲ ಕ್ರಮವನ್ನು ಕೈಗೊಂಡಿದೆ. ಸಾರ್ವಜನಿಕರು ಸಹ ರಾಜ್ಯ ಸರ್ಕಾರದಲ್ಲಿ ಸಹಕರಿಸಿ ಮುನ್ನೆಚ್ಚರಿಕೆ ವಹಿಸಿದ್ದಕ್ಕಾಗಿ ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. COVID-19 ಮತ್ತು ಪ್ರವಾಹದ ಸಂಕಟಗಳಿಂದ ನಾಡಿನ ಜನತೆಯನ್ನು ಪಾರು ಮಾಡಿ ಶಾಂತಿ ಮತ್ತು ಸೌಹಾರ್ದತೆಯ ಜೊತೆಗೆ ಆರೋಗ್ಯವನ್ನು ಕಂಡಿಸುವಂತೇವೆಯನ್ನು ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ. ನಾಡಿನ ಸಮಸ್ತ ಜನತೆಗೂ ಜಗನ್ಮಾತೆ ಸನ್ಮಾನ. ದಸರಾ ಹೇಗಾಯ್ತು ಅಂತೀರಿ? ಸಂಕಷ್ಟ ಕಾಲದಲ್ಲಿ ನಡೆದಂತ ಈ ಒಂದು ಸವಾಲಿನ ದಸರಾ ಹೇಗೆ ನಡೀತು ಅಂತ ಹೇಳ್ತೀವಿ ಅಲ್ಲ, ಈಗ 9 ದಿನವೂ ಕೂಡ ಯಾವ ರೀತಿ ನಡೆದಿದೆ? ಯಾವ ರೀತಿ ಎಲ್ಲ ಕಡೆ ನಮ್ದೇನು ಕಾರ್ಯಕ್ರಮ ನಿಶ್ಚಯ ಆಗಿತ್ತು, ಅದರಂತೆ ನಡೆದಿದೆ. ಈ ವರ್ಷ ಏನೇನು ಕೊರತೆ ಆಗಿದೆ ಅದೆಲ್ಲವನ್ನ ಸೇರಿಸಿಕೊಂಡು ವಿಜೃಂಭಣೆಯಿಂದ ಆಚರಿಸೋಕೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಲಿ ಪ್ರಾರ್ಥನೆ.